ಪಂಜಾಬ್ ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಕಳೆದ ರಾತ್ರಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ಕಾಂಗ್ರೆಸ್ ರಾತ್ರಿಯೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ 65 ಶಾಸಕರು ಇವತ್ತು ಬೆಳಗ್ಗೆ 9:30 ಕ್ಕೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಇದೆ ತೆಲಂಗಾಣ ಸಿಎಂ ರೇಸ್ನ ಮುಂಚೂಣಿಯಲ್ಲಿ ರೇವಂತ್ ರೆಡ್ಡಿ ಇದ್ದಾರೆ ಮುಖ್ಯಮಂತ್ರಿ ಆಯ್ಕೆ ಬಗ್ಗೆ ಇಂದಿನ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ನೋಡಿ ನನ್ನೆ ಬಂದಂತ ರಿಸಲ್ಟ್ಗಳ ಪೈಕಿ ಎಲ್ಲಾ ಕಡೆಯಲ್ಲಿ ಸಂಭ್ರಮಾಚರಣೆ ನನ್ನೆ ಮಧ್ಯಾಹ್ನದಿಂದಲೇ ಶುರು ಆಗಿತ್ತು ಇನ್ನೊಂದು ಕಡೆಯಲ್ಲಿ ಸರ್ಕಾರ ರಚನೆಯ ಕೆಲಸ ಕಾರ್ಯಗಳು ಏನೇನು ಇರುತ್ತೋ ಪ್ರೊಸೀಜರ್ ಅದೆಲ್ಲ ಪ್ರಾರಂಭ ಆಗಿದೆ ಎಲ್ಲಾ ಕಡೆಯಲ್ಲಿ ಸ್ಪಷ್ಟ ಬಹುಮತ ಬಂದಿರೋದು ಈಗ ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಕಂಡಿದೆ ಕಳೆದ ರಾತ್ರಿ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಿದ್ದಾರೆ ಕಾಂಗ್ರೆಸ್ನವರು ರಾತ್ರಿಯೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸುಮಾರು 65 ಶಾಸಕರುಗಳು ಇವತ್ತು ಬೆಳಗ್ಗೆ 9:30 ಕ್ಕೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಇದೆ ಯಾರು ಆಗ್ತಾರೆ ಸಿಎಂ ಅನ್ನುವಂತ ಕುತೂಹಲಗಳ ನಡುವೆ ರೇವಂತ್ ರೆಡ್ಡಿಯ ಹೆಸರು ಕೇಳಬರ್ತಾ ಇದೆ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ ಅವರೇ ಸಿಎಂ ಅನ್ನುವಂತ ವಿಚಾರವು ಕೂಡ ಓಡಾಡ್ತಾ ಇರುವಂತದ್ದು ಸೋ ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕಿದೆ ಮುಖ್ಯಮಂತ್ರಿ ಆಯ್ಕೆ ಬಗ್ಗೆ ಇಂದಿನ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ ಇದೊಂದೇ ಕಡೆ ಕಾಂಗ್ರೆಸ್ ಬಂದಿರುವಂತದ್ದು ತೆಲಂಗಾಣದಲ್ಲಿ ಮಾತ್ರ ಕಾಂಗ್ರೆಸ್ ಜಯಭೇರಿಯನ್ನ ಬಾರಿಸಿದೆ ಪ್ರಮುಖವಾಗಿ ಈ ಬಾರಿಯ ಚುನಾವಣೆಯಲ್ಲಿ ರೇವಂತ್ ರೆಡ್ಡಿ ಅವರ ವರ್ಚಸ್ಸು ಕೂಡ ಕೈ ಹಿಡಿದಿದೆ ಹಾಗಾಗಿ ರೇವಂತ್ ರೆಡ್ಡಿ ಅವರೇ ಸಿಎಂ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರ ನಿರ್ಧಾರಗಳು ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಇನ್ನೇನೆಲ್ಲ ಬೆಳವಣಿಗೆ ಆಗುತ್ತೆ ರೇಸ್ನಲ್ಲಿ ಸಹಜವಾಗಿ ಇದ್ದೇ ಇರ್ತಾರೆ ಬೇರೆಯವರು ಕೂಡ ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೊಂಡು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಈ ಕುತೂಹಲಕ್ಕೆ ಕಾರಣ ಆಗಿರೋದು 9:30 ಸಭೆ ಕೂಡ ಇದೆ ಈ ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ತಾರಾ ಏನು ಗೆತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನಿನ್ನೆ ತೆಲಂಗಾಣದಲ್ಲಿ ಮಧ್ಯಾಹ್ನದಿಂದ ಸೆಲೆಬ್ರೇಷನ್ ಮೂಡ್ನಲ್ಲಿ ಕಾರ್ಯಕರ್ತರು ಇದ್ದರು ಭರ್ಜರಿ ಗೆಲುವು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಭಾಳ ಸಂಭ್ರಮದಿಂದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು ಕಾರ್ಯಕರ್ತರು ಇವತ್ತು ಸರ್ಕಾರ ರಚನೆಯ ಕಸರತ್ತು 9:30 ಸಭೆ ಕೂಡ ಇದೆ ಈ ಸಭೆಯಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ